Jenny, Jenny, I love you, Jenny, I love you. Oh, I miss you. ರಮ್ಮು, ಯಾಕೋ ಮೈ ಕೈಯೆಲ್ಲ ನೋವು. ನಿನ್ ಮುದ್ ಮಾಡ್ಬೇಕು ಅನ್ಸುತ್ತೆ ಚಿನ್ನ, ಅದ್ ಯಾಕೋ ಕಣ್ಣೆಳಿತಾ ಇದೆ. ಪಾರ್ಟಿಗೆ ಹೋದ್ರೆ ಯಾಕ ಇದೇನ್ ಬೆಳಗ್ ಬೆಳಗ್ಗೆ ಪಂಡ್ರಿ ಬಾಯಿ ಪೋಸ್ ನಲ್ಲಿ ಅಳ್ತಾ ಕೂತ್ಬಿಟ್ಟಿದಾಳೆ? ಏನ್ ಕಾದಿದ್ಯೋ ಏನೋ. ಇದೇನೆ ಬೆಳಗ್ಗೆಯಿಂದ ಅವನ್ ಲೋಟ ಬೆಡ್ ಕಾಫಿನೂ ಕೊಡದೆ ಗುಳು ಅಂತ ಅಳ್ತಾ ಕೂತ್ಬಿಟ್ಟಿದ್ಯಾ? ಜೆಂಡಿ ಜೆಂಡಿ ಅಂತ ದಿಂಬ್ ತಪ್ಕೊಂಡು ಹೊರಳಾಡ್ತಾ ಇದ್ರಲ್ಲ, ಅವಳನ್ನೇ ಕೇಳಿ ಬೆಡ್ ಕಾಫಿನ. ಯಾರನ್ ಗಾಯ ಮಾಡ್ಕೊಳ್ಳೋದು ಅನ್ನೋದು ಇದನ್ನ ಚಡ್ಡಿ ಒಳಗೆ ಇರುವೆ ಬಿಟ್ಕೊಂಡು ಉರಿ ಉರಿ ಅಂದ್ರೆ ಯಾರು ಬಂದು ಕಾಪಾಡ್ತಾರೆ? ಏನಂದ ನಾನು ಜನ್ನಿ ಜನ್ನಿ ಅಂತಿದ್ನ, ನೀನ್ ಕೇಳಿಸ್ಕೊಂಬಿಟ್ಯಾ? ಯಾವ ಕಾಯಿಲೆನ ಇಷ್ಟು ವರ್ಷ ನಿನ್ನಿಂದ ಮುಚ್ಚಿಟ್ಟಿದ್ನೋ, ಇವತ್ತೆಲ್ಲ ಆಚೆ ಬಂದ್ಬಿಡ್ತು. ಏನೋ ಕಾಯಿಲೆನ? ಏನ್ ಕಾಯಿಲೆ ರೀ? ಯಾವ ಬಾಯಿನಲ್ಲಿ ಹೇಳಿ. ದಿನ ಕಂಪ್ಯೂಟರ್ ಮುಂದೆ ಕೂತು ಹಗಲು ರಾತ್ರಿ ಕೆಲಸ ಮಾಡಿ ಮಾಡಿ ನನಗೆ ನಾನು ಹೇಳಲ್ಲ, ನಾನು ಹೇಳಲ್ಲ. ಅಯ್ಯೋ ಹಾಗನ್ಬೇಡಿ ಅಂದ್ರೆ, ದಯವಿಟ್ಟು ಅದೇನು ಅಂತ ಹೇಳಿ ಪ್ಲೀಸ್. ಹೇಳ್ತೀನಿ, ನನಗ್ ನೀನಲ್ದೆ ಬೇರೆ ಯಾರಿದ್ದಾರೆ? ಕೆಲಸದ ಒತ್ತಡದಿಂದ ರಾತ್ರಿ ಎಲ್ಲ ಕನ್ವರ್ಸೋದು, ಏನೇನೋ ಹುಚ್ಚು ಹುಚ್ಚು ಕನಸು ಕಾಣೋದು, ಬಚ್ಚಲ್ ಮನೇಲಿ ಊಟ ಮಾಡೋದು, ಅಡಿಗೆ ಮನೆಯಲ್ಲಿ ಇದ್ದೆ ಮಾಡೋದು, ಹೀಗೆ ಏನೇನೋ. ನಾನು ಹುಚ್ಚ ಆಗೋಗಿದ್ದೀನ ಅಂತ ಭಯ ಆಗೋಗಿತ್ತು. ನಾನು ನಿನ್ನ ಹತ್ರ ಬರ್ದಿರೋ ಕಾರಣನೂ ಅದೇ. ನೀನಷ್ಟೇ ಅಲ್ಲ, ಬೇರೆ ಯಾವ ಹುಡುಗಿನ ನೋಡಿದ್ರು ನನಗೆ ಯಾವ ಭಾವನೆನೂ ಬರಲ್ಲ. ನಾನು ಸಣ್ಣ ಆಗೋಗಿದ್ದೀನ ಅಂತ ಎಷ್ಟೊಂದ್ಸಲ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟೆ. ನಿನ್ ಮುತ್ತೈದೆ ತನಕ್ಕೋಸ್ಕರ ಸುಮ್ನಾಗ್ಬಿಟ್ಟೆ. ಡಾಕ್ಟರ್ ಹತ್ರ ಹೋಗಿದ್ದೆ, ಮೂರೇ ಮೂರ್ ತಿಂಗಳು ರೆಸ್ಟ್ ತಗೊಳ್ಳಿ, ಸ್ಟ್ರೆಸ್ ಆಗಿದೆ ಅಂದ್ರು. ನಾನ್ ಹಿಂಗ ಅನ್ಯಾಯ ಮಾಡ್ತಾ ಇದ್ದೀನಿ ಲಕ್ಷ್ಮಿ? ಚೇ ಬಿಡ್ತು, ನಿಮಗಿಂತ ದೊಡ್ಡದು ನನ್ ಜೀವನದಲ್ಲಿ ಏನ್ರಿ ಇದೆ ಗೊತ್ತಿಲ್ಲದೆ ನಿಮ್ ಹತ್ರ ಬರೋದಕ್ಕೆ ಏನೇನೋ ಪ್ರಯತ್ನ ಮಾಡಿದೆ. ನನ್ನ ಬಯಕೆಗಳಿಗಿಂತ ನಿಮ್ ಆರೋಗ್ಯ ದೊಡ್ಡದು. ಇನ್ ಯಾವತ್ತೂ ನಾನ್ ನಿಮಗ್ ತೊಂದರೆ ಕೊಡೋದಿಲ್ಲ ರೀ. ದಯವಿಟ್ಟು ನನ್ನ ಕ್ಷಮಿಸಿ ಅಂದ್ರೆ ನನ್ನ ಕ್ಷಮಿಸಿ. ಕೇಶವ, ಯಜಮಾನ್ರಿಗ್ ಮೊಬೈಲ್ ಕೊಟ್ ಕಳ್ಸಿದ್ಯೇನೋ? ಕೊಟ್ ಕಳ್ಸಿದೀನಿ. ನಿನ್ ತಲೆ ನನ್ ಮೊಬೈಲ್ ಕೊಟ್ ಕಳ್ಸಿದ್ಯಾ? ಅವ್ರ ಮೊಬೈಲ್ ಇಲ್ಲೇ ಇದೆ ನೋಡು. ಹಾಯ್ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ನೆಕ್ಲೆಸ್. ಎಲ್ಲಿ ಹೋದ್ರು ನನ್ನನ್ನು ಯಾರು ನೋಡ್ತಿಲ್ಲ, ಬರೀ ನೆಕ್ಲೆಸ್ ಬಗ್ಗೆನೆ ಮಾತಾಡ್ತಾರೆ. ಇನ್ನು ಬೇಕು ಅಂದ್ರೆ ಎದುರಿಗೆ ಬನ್ನಿ. ಬಾಯ್. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಇದೇನ್ ಗೋಣಿ ಚೀಲ ಹಾಕೊಂಡ್ಬಿಟ್ಟಿದ್ಯಾ? ನಾನ್ ಹಾಕೊಂಡಿದ್ದಲ್ಲ, ನಿಮ್ ಹೆಂಡತಿನ ಹಾಕಿದ್ದು. ಇದೇನಿ ಹೊಸ ಅವತಾರ? ಅವತಾರ ನಂದಲ್ಲ, ಇವ್ರದು. ಇವ್ರದು ದೊಡ್ಡ ರೋಗ. ಯಾವ್ದೋ ಥರ್ಡ್ ಕ್ಲಾಸ್ ಹುಡುಗಿ ತರ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ. ನಾವೆಲ್ಲ ಎಲ್ಲಿ ಸೊಡ್ಡ ಕಾಣುತ್ತೋ, ಎಲ್ಲಿ ಬೆನ್ನು ಕಾಣುತ್ತೋ ಅಂತ ಮೀಟರ್ ಗಟ್ಟಲೆ ಬಟ್ಟೆ ಹರಿಸಿ ಹೊಲಿಸ್ಕೋತೀವಿ. ಆದ್ರೆ ಇವಳು ಎಲ್ಲ ತೋರಿಸ್ಬೇಕು ಅಂತಾನೆ ಬಂದಿದ್ದಾಳೆ. ಈಗಿನ ಕಾಲದ ಟ್ರೆಂಡು ಕಣೆ, ನೀನು ಬದಲಾಗಿಲ್ಲ ಅಂದ್ರೆ ಅದು ನಿನ್ನ ತಪ್ಪು. ಮನೆ ಮನೆ ಕಂಬಕ್ ಬಟ್ಟೆ ಸುತ್ತಂಗೆ ತಲೆಯಿಂದ ಕಾಲವರೆಗೂ ಬಟ್ಟೆ ಸುತ್ತಕೊಂಡಿರ್ತೀಯ. ಸೊಂಟ ಎಲ್ಲಿದೆ, ಕುತ್ತಿಗೆ ಎಲ್ಲಿದೆ ಅಂತ ದುರ್ಬಿ ಹಾಕಿ ನೋಡಿದ್ರು ಗೊತ್ತಾಗಲ್ಲ. ತೆನೆ ತುಂಬಾ ಅರ್ಶನ, ಹಣೆ ತುಂಬಾ ಕುಂಕುಮ, ತಲೆ ತುಂಬಾ ಎಣ್ಣೆ, ಒಟ್ನಲ್ಲಿ ಓಡಾಡೋ ಗ್ರಂಥಿಗೆ ಅಂಗಡಿ ಇದ್ದಂಗೆ ಇದೆಯಾ. ತೀನಾ, ಇವಳ ಜೊತೆ ಮಾತಾಡ್ತಾ ನಿಂತ್ರೆ ಆಫೀಸಿಗೆ ಲೇಟ್ ಆಗುತ್ತೆ. ಬೆಳಂದೂರು ವೆಂಕಟ ಸಾಯಿ ಲಕ್ಷ್ಮಿ, ಸ್ವಲ್ಪ ಹಿಂಗ್ ಬನ್ನಿ. ಎಲ್ಲ ಕವರ್ ಮಾಡ್ಕೊಂಡಿದ್ಯಾ, ಕೈ ಮುಖ ಕಾಣಿಸ್ತಾ ಇದೆ. ಒಂದ್ ಶಾಲ್ ಹೊದ್ಕೊಂಬಿಡು, ಮುಖಕ್ಕೊಂದ್ ಮಂಕಿ ಕ್ಯಾಪ್ ಹಾಕೊಂಡು ಬರ್ಲ, ನಡಿಯಮ್ಮ. Thank you.
ಅಪ್ಪನ ಮಗನೇ ಕಾಫಿ ಯಾಕೋ ಖಾರ ಪುಡಿ ಹಾಕಿದ್ಯಾ? ಕಾಫಿ ಮಾಡಿ ನಾನಲ್ಲ ಯಜಮಾನ್ರೆ ಅಮ್ಮ ಅವರು. ಏನಮ್ಮ ಇದೇನೆ ಕಾಫಿ ಖಾರ ಪುಡಿ ಹಾಕಿದ್ಯಾ? ವಿಷ ಹಾಕ್ಲಿಲ್ವಲ್ಲ ಅದಕ್ಕೆ ಸಂತೋಷ ಪಡಿ. ಓಹೋ ಕಣ್ಣಲ್ಲಿ ರೋಷ ಬಾಯಲ್ಲಿ ಬೈಗಳ ಬಿಟ್ರೆ ಕೊಲೆನೆ ಮಾಡಂಗಿದ್ಯಾ? ಏನ ಅಜ್ಜಿನ ಯಾರೇ ಅವಳು? ಏನು ಇಷ್ಟೊಂದು ಹಗುರವಾಗಿ ಮಾತಾಡ್ತೀಯಾ? ನಮ್ಮನೆ ದೇವ್ರ ತಾಯಿ ಅನ್ನಪೂರ್ಣೇಶ್ವರ ಇಲ್ವಾ? ತಾಯಿ ಕಾಪಾಡಮ್ಮ. ಅವಳಲ್ಲ, ನಿಮ್ ಮೊಬೈಲ್ ಫೋನ್ ಮಾಡಿ ನೆಕ್ಲೆಸ್ ಚೆನ್ನಾಗಿತ್ತು ಅಂತ ಹೇಳಿದ್ಲಲ್ಲ ಅವಳು. ನನ್ ಮೊಬೈಲ್ಗ ಎಲ್ಲಿ? ನೀವ್ ಆಫೀಸ್ಗೆ ಹೋಗುವಾಗ ಮರ್ತು ನನ್ ಮೊಬೈಲ್ ತಗೊಂಡ್ ಹೋದ್ರಲ್ಲ ಆಗ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ಲ ಎಲ್ಲಾರ ಮನ್ಲೂ ಇದೇ ಗೊಳಾಗೋಯ್ತು. ಮೊನ್ನೆ ಇದೇ ತರ ನನ್ ಫ್ರೆಂಡ್ ಮನೆಗೆ ಯಾರೋ ಫೋನ್ ಮಾಡಿ ನಿನ್ ಗಂಡನ್ಗೆ ನನ್ ಜೊತೆ ಸಂಬಂಧ ಇದೆ ಅಂತ ಹೇಳ್ಬಿಟ್ಲು. ನಾವ್ ಹೋಗಿ ಇನ್ನೇನ್ ಸಾಲ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಡೈವರ್ಸ್ ಆಗೋಯ್ತು. ಅವ್ರ ವಿಷಯ ಹಾಕ್ತೀನ, ಹಿಂದಿ ಸಿಂಗರ್ ಫೇಮಸ್ ಸಿಂಗರ್ ಉದಿತ್ ನಾರಾಯಣ್ಗೂ ಇದೇ ತರ ಆಯ್ತಲ್ಲ. ಛೇ, ನಾನು ಬೇರೆ ಹೆಣ್ಮಕ್ಳನ್ನ ಕಣ್ಣೆ ಸಹಿತ ನೋಡಲ್ಲ ಚಿನ್ನ. ನೆಕ್ಲೆಸ್ ಹಾಕಕ್ಕೆ ಮುಖ ಯಾಕೆ ನೋಡ್ಬೇಕು ಯಜಮಾನ್ರೆ? ಕುತ್ಕೆ ನೋಡ್ರೆ ಸಾಕಲ್ವಾ? ತಲೆ ಮೇಲೆ ಕಾಲಿಟ್ಟೆ ಅಂದ್ರೆ ಮಗನ ನೆಲ ಸೇರ್ಕೊಂಡ್ಬಿಡ್ತೀಯ. ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ನಾನು ನನ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ನಿನ್ಗೆ? ಆಯ್ತು, ನಂಬಿಕೆ ಬರ್ತಾ ಇಲ್ಲ ತಾನೆ? ಸರಿ, ನೀನ್ ಹಾಕಿರೋ ಖಾರ ಪುಡಿನ ಸಕ್ಕರೆ ಅಂತ ತಿಳ್ಕೊಂಡು ಕುಡಿತೀನಿ, ನೋಡ್ತಾ ಇರ್ಬೇಕು. ಈಗಲಾದ್ರೂ ನಂಬಿಕೆ ಬಂದ ಚಿನ್ನ? ನಂಬಿಕೆನೂ ಇದೆ, ಡೌಟು ಇದೆ. ಚಿನ್ನ, ನಿನ್ನ ನಂಬಿಸ್ಬೇಕು ಅಂತ ಇನ್ನ ಎರಡು ಗ್ಲಾಸ್ ಕಾಫಿ ಕುಡಿದ್ರೆ ಫೈಲ್ಸ್ ಬಂದ್ಬಿಡುತ್ತೆ ಕಣೆ, ಪ್ಲೀಸ್ ನಂಬೆ. ಚಿನ್ನ ಯಜಮಾನ್ರೆ ಬೇಜಾರು ಮಾಡ್ಕೊಂಬೇಡಿ, ಇನ್ನೊಂದ್ ಕಪ್ ಕಾಫಿ ತಂದ್ಕೊಡ್ಲಾ? ನಾನ್ ಕಾಫಿ ಕುಡಿಯೋದ್ ಬಿಟ್ಬಿಟ್ಟೆ ಕಣ, ಬಿಟ್ಬಿಟ್ಟೆ. ಇನ್ನೇನಿದ್ರು ಕುಡಿಯೋದ್ ಒಂದೇ. ಏನ್ ಯಜಮಾನ್ರೆ? ಇನ್ನು ರಕ್ತ.